ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕಕ್ಕೂ ವ್ಯಾಪಿಸಿದ ಪೌರತ್ವ ಕಾಯ್ದೆ ಬೆಂಕಿ, ಪ್ರತಿಭಟನೆ ಹಿನ್ನೆಲೆ ಕಲಬುರಗಿ ನಗರದಾದ್ಯಂತ ನಿಷೇಧಾಜ್ಞೆ. ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ ಡಿಸಿಪಿ ಶರತ್. ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಯಡಿ ಪ್ರತಿ ಹಳ್ಳಿಯೂ ಸೇವೆ ಪಡೆಯಬೇಕು, ಅಧಿಕಾರಿಗಳು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿ, ಸಂಸದ ಹಾಗೂ ದೂರವಾಣಿ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಉಮೇಶ್ ಜಾಧವ್. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆದು ಕೀರ್ತಿ ತರಬೇಕು, ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಕಿವಿಮಾತು. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯಲ್ಲಿ ಡಿಸೆಂಬರ್ 19ರಂದು ಕ್ಯಾಬ್ ವಿರೋಧಿಸಿ ಬಂದ್ ಕರೆ ನೀಡಲಾಗಿತ್ತು, ಆದರೆ ಪೊಲೀಸ್ ಇಲಾಖೆ ಅನುಮತಿ ನಿರಾಕರಣೆ ಮಧ್ಯೆಯೂ ಕಲಬುರಗಿ ಬಂದ್ ಹಿನ್ನೆಲೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ತಿಳಿಸಿದ್ದಾರೆ. ಪ್ರತಿಭಟನೆ ಅಥವಾ ಜನರ ಗುಂಪು ಮಾಡುವಂತಿಲ್ಲ. ಯಾರಾದರೂ ಪ್ರತಿಭಟನೆ ಹೆಸರಲ್ಲಿ ಗೂಂಡಾ ವರ್ತನೆ ಮತ್ತು ಬೆದರಿಕೆ ಹಾಕಿ ವ್ಯಾಪಾರಿಗಳಿಗೆ, ಅಂಗಡಿ ಮಾಲೀಕರಿಗೆ ಬಂದ್ ಮಾಡಲು ಎದುರಿಸಿದರೆ ಸಾಮಾನ್ಯ ಜನರಿಗೆ ತೊಂದರೆ ಮಾಡುವುದು ಕಂಡುಬಂದಲ್ಲಿ ತಕ್ಷಣವೇ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ನೀಡಿ ಎಂದು ತಿಳಿಸಿದ್ದಾರೆ. ಇಂದು ಬಂದ್ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಮುಂಜಾಗ್ರತೆಯಾಗಿ ಜಿಲ್ಲಾಧಿಕಾರಿ ಬಿ ಶರತ್ ಅವರು ಘೋಷಣೆ ಮಾಡಿದ್ದಾರೆ. ಕಲಬುರಗಿಯಲ್ಲಿ 144 ಜಾರಿಯಾದ ಕಾರಣ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಯಡಿ ಪ್ರತಿ ಹಳ್ಳಿಯೂ ಡಿಜಿಟಲ್ ಸೇವೆ ಪಡೆಯಬೇಕು ಎಂಬುದು ಕೇಂದ್ರ ಸರ್ಕಾರದ ಸದಾಶಯ ಹೊಂದಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯೋನ್ಮುಖರಾಗಬೇಕೆಂದು ಕಲಬುರಗಿಯ ಲೋಕಸಭಾ ಸಂಸದ ಹಾಗೂ ದೂರವಾಣಿ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಬುಧವಾರದಂದು ಕಲಬುರಗಿಯ ಬಿಎಸ್ಎನ್ಎಲ್ ಜನರಲ್ ಮ್ಯಾನೇಜರ್ ಕಚೇರಿಯಲ್ಲಿ ನಡೆದ ದೂರವಾಣಿ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಸಮಾಜದ ಕೊನೆ ವ್ಯಕ್ತಿಗೂ ಡಿಜಿಟಲ್ ವಿಧಾನದಿಂದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು. ಜಿಲ್ಲೆಯ ಬಹುತೇಕ ಗ್ರಾಮ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಅಳವಡಿಸಿರುವ ಒಎಫ್ಸಿ ಕೇಬಲ್ ಸರಿಯಾಗಿ ನಿರ್ವಹಣೆ ಆಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಕೂಡಲೇ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಸಭೆಯಲ್ಲಿ ಬಿಎಸ್ಎನ್ಎಲ್ ಡಿಜಿಎಂ ಅನಂತರಾಮ್ ಚೌಧರಿ, ಎಜಿಎಂ ಆಡಳಿತ ಎಸ್ಬಿ ತೆಲಗಾಣಿ, ಆಂತರಿಕ ವಿತ್ತೀಯ ಸಲಹೆಗಾರ ಆರ್ಕೆ ವಕಾರೆ, ಎಜಿಎಂ ಸುನಿಲ್ ಗಣಪತಿ, ಸಂಯೋಜಕ ಎಚ್ ಸಿ ರಾಠೋಡ್ ಸೇರಿದಂತೆ ಇನ್ನಿತರರ ಬಿಎಸ್ಎನ್ಎಲ್ ಅಧಿಕಾರಿಗಳು ಉಪಸ್ಥಿತರಿದ್ದರು. And I was not aware of all the today morning I got a book, but I could not go through this book. I had a meeting. We had a meeting. I have not discussed in detail. Only interesting part to me I have discussed. And we are going to have a meeting after about 15 days. And we by calling those which... ಪೌರತ್ವ ತಿದ್ದುಪಡಿ ಮಸೂದೆ ವಿರೋಧಿಸಿ ಪ್ರತಿಭಟನೆಯ ಹಿನ್ನೆಲೆ ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಮಸೂದೆ ವಿರೋಧಿಸಿ ವಿವಿಧ ಸಂಘಟನೆಗಳು ಕಲಬುರಗಿಯಲ್ಲಿ ಡಿಸೆಂಬರ್ 19ರಂದು ಜಿಲ್ಲಾದ್ಯಂತ ಪ್ರತಿಭಟನೆಯನ್ನ ಮಾಡಿ ಮೆರವಣಿಗೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮುಂಜಾಗ್ರತೆಯಾಗಿ ಡಿಸೆಂಬರ್ 19ರಂದು ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಶರತ್ ಬಿ ಅವರು ಬುಧವಾರ ಆದೇಶ ಹೊರಡಿಸಿದ್ದಾರೆ. ಎಸ್ಡಿಪಿ ಹಾಗೂ ಎಸ್ಸಿಪಿ ಯೋಜನೆಯ ಲೋಕೋಪಯೋಗಿ ಬಂದರು ಇಲಾಖೆಯಡಿಯಲ್ಲಿ 1.97 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅಡಿಗಲ್ಲು ಪೂಜೆ ನೆರವೇರಿಸಿದರು. ಜೇವರ್ಗಿ ತಾಲೂಕಿನ ಅರವಾಳ ಗ್ರಾಮದ ತಾಂಡದಿಂದ ಅರವಾಳ ಗ್ರಾಮದವರೆಗೆ 1 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ನಿರ್ಮಾಣದ ಕಾಮಗಾರಿಯ ಭೂಮಿ ಪೂಜೆ ಮಾಡಿದರು. ನಂತರ ಮಾತನಾಡಿದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು, ಆಂದನೂರು ಗ್ರಾಮದ 25 ಲಕ್ಷ ರೂಪಾಯಿ ಸಿಸಿ ರಸ್ತೆ, ಜನಿವಾರ ಗ್ರಾಮದ 25 ಲಕ್ಷ ರೂಪಾಯಿ ಸಿಸಿ ರಸ್ತೆ, ಕಲ್ಲಾಂಗರ್ಗ 10 ಲಕ್ಷ ಸಿಸಿ ರಸ್ತೆ, ಕುಕ್ಕನೂರು 10 ಲಕ್ಷ ವೆಚ್ಚದ ಸಿಸಿ ರಸ್ತೆ ಮತ್ತು ಗುಡೂರು ಎಸ್ಎ ಗ್ರಾಮದಲ್ಲಿ 26.93 ಲಕ್ಷ ಸಿಸಿ ರಸ್ತೆ ಸೇರಿದಂತೆ ಒಟ್ಟು 1.97 ಕೋಟಿ ಕಾಮಗಾರಿ ಅಡಿಗಲ್ಲನ್ನು ಶಾಸಕ ಡಾ
ರಾಜಸಿಂಗ್ ಅವರು ನೆರವೇರಿಸಿ ಮಾತನಾಡಿ, ಹರವಾಳ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗಿದೆ. ಅದರಲ್ಲಿ ಅತಿ ಮುಖ್ಯವಾಗಿ ಗ್ರಾಮ ವಿಕಾಸ ಯೋಜನೆ. ಈ ಯೋಜನೆಯಲ್ಲಿ ಆಯ್ಕೆಯಾದ ಕೆಲವು ತಾಲೂಕಿನ 5 ಗ್ರಾಮಗಳಲ್ಲಿ ಹರವಾಳ ಗ್ರಾಮ ಕೂಡ ಒಂದಾಗಿದೆ. ಹಾಗೆ 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ರಸ್ತೆಯಿಂದ ತಾಂಡದ ಜನರಿಗೆ ಅನುಕೂಲಕರವಾಗುತ್ತದೆ. ಹಾಗೆ ಸೇವಾಲಾಲ್ ಭವನಕ್ಕೆ 10 ಲಕ್ಷ, ಅಂಬೇಡ್ಕರ್ ಭವನಕ್ಕೆ 10 ಲಕ್ಷ, ಹೀಗೆ ಅನೇಕ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಾಗಿದೆ. ಗ್ರಾಮಕ್ಕೆ ಅಂದಾಜು 20 ಕೋಟಿ ವೆಚ್ಚದ ಕಾಮಗಾರಿಗಳನ್ನು ಈ ಗ್ರಾಮದಲ್ಲಿ ಮಾಡಲಾಗಿದೆ. ಹಾಗೆ ಅಭಿವೃದ್ಧಿ ಎನ್ನುವುದು ಒಂದು ನಿರಂತರ ಪ್ರಕ್ರಿಯೆ. ಆ ಒಂದು ಪ್ರಕ್ರಿಯೆ ಮೂಲಕ ನಾನು ಸದಾ ನಿಮ್ಮ ಸೇವೆ ಸಲ್ಲಿಸುತ್ತೇನೆ. ಹಾಗೆ ನಿಲೋಗಿ, ಕೊಟ್ಟನೂರು, ಅರವಾಳ ಹಾಗೂ ಅನೇಕ ಗ್ರಾಮದ ರೈತರಿಗೆ ಸಹಾಯವಾಗಲು ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುವ ಯೋಜನೆ ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತು ನೆರೆಹಾವಳಿಯಿಂದ ಈ ಗ್ರಾಮದ ಜನರಿಗೆ ತೊಂದರೆಯಾಗದಂತೆ ಪ್ರೊಟೆಕ್ಷನ್ ವಾಲ್ ನಿರ್ಮಿಸಲು ಪ್ರಯತ್ನಿಸುತ್ತೇನೆ ಎಂದು ಶಾಸಕರು ಹೇಳಿದರು. ಈ ಸಂದರ್ಭದಲ್ಲಿ ರಾಜಶೇಖರ್ ಸಿರಿ, ಅಪ್ಪಣ್ಣಗೌಡ, ಪೊಲೀಸ್ ಪಾಟೀಲ್, ಸಂಗಣ್ಣ ಇಟ್ಟಗ, ಹನುಮಂತರಾವ್ ಉಗಾರ್, ಮರ್ಯಪ್ಪ ಸರಡಗಿ, ಸುಭಾಷ್ ಮುಕ್ಕ, ಮಹದೇವಿ ಶಂಕರ್ಲಿಂಗ್, ಎಲ್ಆರ್ ಪಾಟೀಲ್, ತುಕಾರಾಮ್ ಚವ್ಹಾಣ್, ಮಲ್ಲನಗೌಡ, ಮಾಲಿ ಪಾಟೀಲ್, ಶಂಕರ್ಲಿಂಗ ಗೋಳೂರ್, ಅಮರೇಶ್ ಕೋರಿಶೆಟ್ಟಿ, ತುಳಜಾರಾಮ್ ಇಟ್ಟಗ ಹಾಗೂ ಇಲಾಖೆಯ ಅಭಿಯಂತರಗಳಾದ ಮುರಳೀಧರ್ ಅಂಚಾಟೆ, ಸಿದ್ದರಾಮ್ ಮಹಮೂದಿ, ಶ್ರೀ ಹರಿ, ಮಹಾಂತೇಶ್ ರೇಮೆಟ್ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು. ನಾನು ಹೇಳೋದು ಒಂದು ತಾತ್ಪರ್ಯ, ಒಂದು ಮಾತು ಏನಂದ್ರೆ, ಈ ಒಂದು ಅಭಿವೃದ್ಧಿ ಕೆಲಸ ಒಂದು ನಿರಂತರವಾದ ಒಂದು ಪ್ರಕ್ರಿಯೆ. ಒಂದೇ ಬಾರಿ ಶಾಸಕನಾಗಿ ನಾವೆಲ್ಲ ಕೆಲಸ ನಾನು ಮಾಡ್ತೀನಿ ಅಂತ ನಾನು ಕೂಡ ಸುಳ್ಳು ಆಶ್ವಾಸನೆ ತಮ್ಗೆ ಕೊಡ್ತಾ ಇಲ್ಲ. ಆದರೆ ಕೆಲಸ ಮಾಡ್ತೀನಿ ಅಂತ ತಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ನಾನು ಯಾವಾಗಲೂ ಕೂಡ ಇವಾಗ ಹರವಾಳ ಗ್ರಾಮದಲ್ಲಿ ಸುಮಾರು 1-12 ಕೋಟಿ ವೆಚ್ಚದ ಕೆಲಸಗಳು, ಕಾರ್ಯಗಳು ಆಗಿವೆ. ಮತ್ತು ವಿಶೇಷವಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಾಗಬೇಕಾಗಿತ್ತು, ಅದಕ್ಕಾಗಿ ತಮ್ಗೆಲ್ಲರೂ ಕೂಡ ಗೊತ್ತಿರುವಂತೆ ಒಂದು ಜವಾಬ್ದಾರಿ ಇರ್ತದೆ. ನಾವು ಮಾಡ್ತಕ್ಕಂಥ ಇವತ್ತು ಒಂದು ವೈಟ್ ಪೇಪರ್ ಇದೆ, ನಾನು ಬರ್ದು ತೋರಿಸಿರ್ತೀನಿ ನಿಮ್ಗೆ ಏನೇನು ಕೆಲಸ ನಾವು ಮಾಡಿದ್ದೀವಿ. ಮೂಲತಾಯಿ ಧೋರಣೆ ಮಾಡಿಕೂಡ್ದು ಅಂತ ಇವತ್ತಿನ ದಿವಸ ನಾನು ಹೇಳಲು ಇಷ್ಟಪಡ್ತೇನೆ. ನಾನು ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಿ ನಾವು ಖಂಡಿತವಾಗಿ ಇವತ್ತಿನ ನಾಳೆ ಏನು ಮತ್ತೆ ಮಂತ್ರಿ ವಿಸ್ತರಣೆ ಆದ ನಂತರ ಹೊಸ ಸಚಿವರು ಬರ್ತಾರೆ, ಯಾರಿದ್ರು ಕೂಡ ಇವತ್ತಿನ ದಿವಸ ಧರ್ಮ ಸಿಂಗ್ ಸಾಹೇಬರ ಹೆಸರಿನಲ್ಲಿ ಜವರಿ ತಾಲೂಕಿಗೆ ಹಣ ಬಿಡುಗಡೆ ಮಾಡ್ತಾರೆ. ಅದರ ಬಗ್ಗೆ ಬಸ್ ಚಾಲಕರು ನಿರ್ವಾಹಕರು ಸೇವೆ ಮುಗಿಸಿ ರಾತ್ರಿ ಸಮಯದಲ್ಲಿ ಸಂಕಷ್ಟ ಎದುರಿಸುತ್ತಿರುವುದನ್ನು ಅರಿತು ಶಾಸಕರು ಅನುದಾನ ತಂದು ವಸತಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಸಾರಿಗೆ ಘಟಕದ ಬಳಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಸುಮಾರು 2 ಕೋಟಿ ಅನುದಾನದಲ್ಲಿ ನಿರ್ಮಿಸುತ್ತಿರುವ ಸಾರಿಗೆ ನೌಕರರ ವಸತಿ ಗೃಹ ನಿರ್ಮಾಣದ ಕಾಮಗಾರಿಗೆ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅಡಿಗಲ್ಲು ನೆರವೇರಿಸಿದರು. ಸುಮಾರು ವರ್ಷಗಳಿಂದ ಸಾರಿಗೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವ ನೌಕರರು ಸೇವೆ ಮುಗಿಸಿಕೊಂಡು ರಾತ್ರಿ ಸಮಯದಲ್ಲಿ ತಮ್ಮ ಊರಿಗೆ ಹೋಗಲು ತೊಂದರೆ ಅನುಭವಿಸುತ್ತಿದ್ದರು. ಪ್ರಯಾಣಿಕರಿಗೆ ಉತ್ತಮ ಸೇವೆ ನೀಡುವ ನೌಕರರು ಸಂಕಷ್ಟ ಎದುರಿಸಬಾರದು ಎಂದು ವಸತಿ ಗೃಹ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಎಂದು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹೇಳಿದರು. ನಿಗದಿತ ಸಮಯದಲ್ಲಿ ಗುತ್ತಿಗೆದಾರರಿಂದ ಉತ್ತಮ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಬೇಕು. ಕಾಮಗಾರಿ ಕೈಗೊಳ್ಳುವಾಗ ಯಾರಾದರೂ ತಡೆ ಹಿಡಿದರೆ ಅಂತವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಎಂದು ಸಾರಿಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಮಾತನ್ನ ಹೇಳಿದರು. ಅದೇ ರೀತಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ, ಕ್ಷೇತ್ರದ ಎಲ್ಲಾ ಗ್ರಾಮಗಳಿಗೆ ಸಂಚರಿಸಲು ಉತ್ತಮ ರಸ್ತೆಯಾಗಿವೆ. ಮುಂದಿನ ದಿನಗಳಲ್ಲಿ ರಸ್ತೆಗಳ ಸರ್ವೆ ಮಾಡಿ ಯಾವ ಗ್ರಾಮಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು ಮುಂದಾಗಬೇಕು. ಅನೇಕ ಕಡೆಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರಿಗೆ ಇಲ್ಲದೆ ತೊಂದರೆ ಅನುಭವಿಸುತ್ತಿರುವುದು ಗಮನಕ್ಕೆ ಬಂದಿದ್ದು ಕೂಡಲೇ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಸಾರಿಗೆ ವ್ಯವಸ್ಥಾಪಕರಿಗೆ ಸಲಹೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಾರಿಗೆ ವ್ಯವಸ್ಥಾಪಕ ವಸಮನಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಜಗದೀಶ್ ಸಿಂಗ್ ಠಾಕೂರ್, ಲಕ್ಷ್ಮಣ್ ಆವಂಟಿ, ಶ್ರೀಮಂತ್ ಕಟ್ಟಿಮನಿ, ರಾಜು ಪವಾರ್, ಶಾಂತ್ ರೆಡ್ಡಿ, ಸಂತೋಷ್ ಗಂಡಂತಿ, ಆಕಾಶ್ ಕೊಳ್ಳೂರ್, ಭೀಮಶೆಟ್ಟಿ ಮುರುಡ, ಅಮರ್ ಲೋಡನೂರ್, ಲಕ್ಷ್ಮಣ್ ಮೊಗದಂಪುರ್, ಪಾಂಡು ಕುಂಚವರಂ, ಭೀಮರಾವ್ ರಾಠೋಡ್, ಶ್ರೀನಿವಾಸ್ ಚಿಂಚೋಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಲ್ಲಿ ಏನ್ ಹೇಳಿದ್ರಂದ್ರ ಸರ್ ಹ್ಯಾಪಿ ಹಂಪು ರನ್ನಿಕಿಲಿ ಜಗಾನೆ ರಾಜ್ ಡ್ಯೂಟಿ ಕರ್ಗೆ ಆತೆ ಹಂಪು ಶೂನ್ಯಕಿಲಿ ಜಗಾನೆ ಅಂತ ಹೇಳಿದ್ರು. ಬಹಳ ನಮಗೆ ನೋವಾಯ್ತು. ಅದಕ್ಕೆ ಅವಾಗಿಂದ ನಾವು ಕಲ್ಯಾಣ ಕರ್ನಾಟಕ ಅಕಾಡೆಮಿ ಫಂಡ್ದಿಂದ ಟ್ರೈ ಮಾಡಿದ್ವಿ ದುಡ್ಡು, ಆದ್ರೆ ರಿಜೆಕ್ಟ್ ಮಾಡಿದ್ರು. ಇದು ಹೆಂಗ್ ಬಂತು ಹೇಳ್ತದ? ಅದಕ್ಕೆ ನಾವು ಏನೋ ವ್ಯವಸ್ಥೆ ಮಾಡಿ ಇವತ್ತು 12 ಬ್ಯೂಟಿಫುಲ್ ಯೂನಿಟ್ಸ್, 12 ಮನೆಗಳು 2 ಕೋಟಿದಾಗ ಕಟ್ಟಲಿಕ್ಕತ್ತಾರ. ಆ ಉದ್ಘಾಟನೆ ಇವತ್ತು ಅಡಿಗಲ್ ಸಮಾರಂಭ. ಈ ಸಮಾರಂಭದ ಇಲ್ಲಿ ಆಗ್ಬೇಕಂತ ಇದೆ, 9 ತಿಂಗಳಲ್ಲಿ ಆಗ್ಬೇಕು. ಬಟ್ ಕ್ವಾಲಿಟಿ ಕೆಲಸ ಆಗ್ಬೇಕು. ಇವಾಗ ನೀವು ನೋಡ್ತಿದ್ದೀರಾ ಬಜೆಟ್, ಇದು ಫಸ್ಟ್ ಕ್ವಾರ್ಟರ್ಸ್ ಅಲಾಟ್ಮೆಂಟ್ ಚಿಂಚೋಳಿ ತಾಲೂಕ ಕಾಳಗಿ ಮತ್ತೆ ಚಿಂಚೋಳಿ ಸೇರಿ ಫಸ್ಟ್ ಕ್ವಾರ್ಟರ್ಸ್ ಅಲಾಟ್ ಆಗಿದೆ. ಸೊ ಇದು ಒಂದು ಒಳ್ಳೆ ಅಭಿವೃದ್ಧಿ ಕಡೆ ಹೋಗ್ತಿದೆ ಅಂತ ಒಂದು ಸಂದೇಶ ಇದೆ. ಇದು ಸಾರಿಗೆ ಅಂದ್ರೆ ಸಾರಿಗೆ ತುಂಬಾ ಮುಖ್ಯವಾಗಿ ಚಿಂಚೋಳಿ ಬಾರ್ಡರ್ ಏರಿಯಾ ಎಲ್ಲ ಅಂತಿದ್ದಾರೆ. ಬಾರ್ಡರ್ ಏರಿಯಾ ಮುಖ್ಯವಾಗಿ ಸಾರಿಗೆ ಕರೆಕ್ಟ್ ಕನೆಕ್ಟಿವಿಟಿ ಇದ್ರೆ ಇನ್ನೂ ಡೆವಲಪ್ ಆಗುತ್ತೆ. ಅದಕ್ಕಾಗಿ ಇದು ಒಂದು ಫಸ್ಟ್ ಸ್ಟೆಪ್ಸ್ ಇದೆ ಟುವರ್ಡ್ಸ್ ಪ್ರೋಗ್ರೆಸ್, ಟುವರ್ಡ್ಸ್ ಡೆವಲಪ್ಮೆಂಟ್ ಇನ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಇದು 2 ಕೋಟಿ ಕಾಮಗಾರಿಕೆ.
ಇಂದಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಟಿವಿ ಮೊಬೈಲ್ಗೆ ಮಾರು ಹೋಗದೆ ಶಿಕ್ಷಣ ಪಡೆದು ಭವಿಷ್ಯ ರೂಪಿಸಿಕೊಳ್ಳಲು ಮುಂದಾಗಬೇಕೆಂದು ಶಾಸಕ ಡಾ ಅವಿನಾಶ್ ಜಾಧವ್ ಹೇಳಿದ್ದಾರೆ. ಹೌದು, ಕಲಬುರಗಿ ಜಿಲ್ಲೆಯ ಚಂಚೋಳಿ ಪಟ್ಟಣದ ಚಂದಾಪುರದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅಂದಾಜು 84 ಲಕ್ಷ ಅನುದಾನದಲ್ಲಿ ನಿರ್ಮಿಸಿದ ಶಾಲಾ ಕಟ್ಟಡಕ್ಕೆ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಆದ್ದರಿಂದ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ಶಿಕ್ಷಕರು ಸಮಯ ವ್ಯರ್ಥ ಮಾಡದೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹಾಜರಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು. ಶಾಲೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ನನ್ನ ಬಳಿ ಬಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಮಾತನಾಡಿದರು. ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜೀವ ನೇಕಪ್ಪರ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಾಗಿ ಬಡ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳಿಗಾಗಿ ಸರ್ಕಾರದಿಂದ ಬರುವ ಯೋಜನೆಗಳನ್ನು ತಲುಪಿಸಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರೇಣುಕಾ ಚವ್ಹಾಣ್, ಡಾಕ್ಟರ್ ಅನಿಲ್ ಕುಮಾರ್ ರಾಠೋಡ್, ಪುರಸಭೆ ಸದಸ್ಯ ನಾಗೇಂದ್ರ, ಮಲ್ಲಿಕಾರ್ಜುನ್ ಪಾಲಮೂರ್, ಜಿಲ್ಲಾ ಪಂಚಾಯತ್ ಅಭಿಯಂತರ ಅಹಮದ್ ಹುಸೇನ್, ಲಕ್ಷ್ಮಣ್ ಆವಂಟಿ, ಉಮಾ ಪಾಟೀಲ್, ಶ್ರೀಮಂತ್ ಕಟ್ಟಿಮನಿ, ಸುರೇಶ್ ಕೊರವಿ, ಮಕ್ಸೂದ್ ಗುಂಡಪ್ಪ ಮಾಳಗೆ, ಬಸವರಾಜ್ ಐನೋಳಿ, ಭೀಮಶೆಟ್ಟಿ ಮುರುಡ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಏನೇನಾಗಿ ಫಸ್ಟ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ. ಮುಂಚೆ ಎಲ್ಲ ಈ ತರ ವ್ಯವಸ್ಥೆ ಇರಲಿಲ್ಲ. ಅದಕ್ಕಾಗಿ ಸರ್ಕಾರ ನಮ್ದಿದು ಗಣಿ ಭಾಗ ಬಾರ್ಡರ್ ಏರಿಯಾ, ಅದಕ್ಕೆ ಸರ್ಕಾರ ಒಂದು ನಿರ್ಣಯ ತಗೊಂಡಿದೆ. KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದ್ರೆ ಒಂದೇ ಸ್ಟ್ಯಾಂಡರ್ಡ್ ಎಜುಕೇಶನ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕಂತ ಒಂದು ನಿರ್ಣಯ ತಗೊಂಡಿದೆ ಸರ್ಕಾರ. ಯಾಕಂದ್ರೆ ನೀವೇನು ಭವಿಷ್ಯ ಇದೀರ, ಇವಾಗ ಒಂದು 20 ವರ್ಷದಲ್ಲಿ ನೀವೇ ಇಲ್ಲಿ ಆಫೀಸರ್ ಆಗಿ ಬರ್ತೀರಾ, ನೀವು ಇವಾಗ ಬರ್ತೀರಾ, ತಹಸೀಲ್ದಾರ್ ಆಗಿ ಬರಬಹುದು, ಡಾಕ್ಟರ್ ಆಗಿ ಬರಬಹುದು, MLA ಆಗಿ ಬರಬಹುದು, MP ಆಗಿ ಬರಬಹುದು. ಅದಕ್ಕೆ ಈ ಒಂದು ಒಳ್ಳೆ ವಾತಾವರಣ ಇದೆ, ನೀವೆಲ್ಲ ಮಕ್ಕಳು ನೋಡಿದ್ರೆ ಇವ್ರು ಸಂತೋಷ ಆಗುತ್ತೆ. ನೀವೆಲ್ಲ ಟೈಮ್ ಮುಗಿದಿದೆ ಅನ್ಸುತ್ತೆ, ಎಲ್ಲ ನೀವೆಲ್ಲ ಟೀಚರ್ಸ್ ಎಲ್ಲ ವೈದ್ಯರು ಹೋಗಿ. ಚಿಂಚೋಳಿ ತಾಲೂಕಿನ ಐನೂಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಕಾಶ್ರಾಮ್ ತಾಂಡದ ಬಳಿ ಬುಧವಾರ ಸಾಯಂಕಾಲ ಚಿರತೆ ಕಾಣಿಸಿಕೊಂಡಿದ್ದು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡ ಪ್ರದೇಶದಲ್ಲಿ ನಾಯಿಯನ್ನ ಕಚ್ಚಿ ಹಾಕಿದೆ. ಇದರಿಂದ ಜನ ಆತಂಕ ಪಡುವಂತಾಗಿದೆ. ಈಗಾಗಲೇ ತಾಂಡಗಳಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಡಂಗೂರು ಸಾರಲಾಗಿದೆ ಎಂದು ವನ್ಯಜೀವಿ ಧಾಮ ವಲಯ ಅರಣ್ಯಾಧಿಕಾರಿ ಸಂಜುಕುಮಾರ್ ಚವ್ಹಾಣ್ ತಿಳಿಸಿದ್ದಾರೆ. ಈ ಹಿಂದೆ ಕುಂಚಾವರಂ ಭಾಗದ ಚಿಂದನೂರು ಬಳಿ ಕಾಣಿಸಿಕೊಂಡಿತು. ಇದೀಗ ಅರಣ್ಯ ಸಿಬ್ಬಂದಿಗಳು ಜಾಗೃತರಾಗಿ ಕಾರ್ಯನಿರ್ವಹಿಸಲಾಗುತ್ತದೆ. ಸಾರ್ವಜನಿಕರು ಹೊಲಗಳಲ್ಲಿ ದನ ಕರುಗಳೊಂದಿಗೆ ಎಚ್ಚರಿಕೆ ವಹಿಸುವಂತೆ ತಿಳಿಸಿದ್ದಾರೆ. ಭಯದ ಭೀತಿಯಲ್ಲಿ ರೈತರು ಹೊಲಗಳಲ್ಲಿ ತೊಗರಿ ಬೆಳೆದ ರೈತರು ಬೆಳೆಯನ್ನ ಹಂದಿಗಳ ಕಾಟದಿಂದ ರಕ್ಷಣೆಗೋಸ್ಕರ ಹೊಲ ಕಾಯುವುದನ್ನು ಬಿಟ್ಟು ಭಯದ ಭೀತಿಯಲ್ಲಿ ರಾತ್ರಿ ಹೊಲಗಳ ಕಡೆಗೆ ಹೋಗದೆ ಮನೆಯಲ್ಲಿಯೇ ಮಲಗಿದ್ದಾರೆ. ಬುಧವಾರ ಸಾಯಂಕಾಲ ಅರಣ್ಯಾಧಿಕಾರಿಗಳು ಪರಿಶೀಲನೆ ಮಾಡಿದ್ದು ಅರಣ್ಯಾಧಿಕಾರಿಗಳ ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ ಎಂದು ಅರಣ್ಯಾಧಿಕಾರಿ ತಿಳಿಸಿದ್ದಾರೆ. ಬೀದರ್ ನಗರದ ಬಿವಿ ಭೂಮರೆಡ್ಡಿ ಕಾಲೇಜು ಮೈದಾನದಲ್ಲಿ ಇದೇ ದಿನಾಂಕ 20, 21 ಹಾಗೂ 22ರಂದು ಶರಣ ಸಂಸ್ಕೃತಿ ಉತ್ಸವವನ್ನ ಮುಡುರ್ಗಿ ಮಠದ ಶ್ರೀಗಳಾದ ಶ್ರೀ ನಿಜಗುಣಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬೀದರ್ನ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಆರ್ ಮಹಾದೇವ್ ಅವರು ಉದ್ಘಾಟಿಸಲಿದ್ದಾರೆ. ಬೀದರ್ ನಗರದ ಬಿವಿ ಭೀಮರೆಡ್ಡಿ ಕಾಲೇಜು ಮೈದಾನದಲ್ಲಿ ಇದೇ ದಿನಾಂಕ 20, 21 ಹಾಗೂ 22ರ ಡಿಸೆಂಬರ್ 2019 ಶರಣ ಸಂಸ್ಕೃತಿ ಉತ್ಸವವನ್ನು ಮುಡುರ್ಗಿ ಮಠದ ಶ್ರೀಗಳಾದ ಶ್ರೀ ನಿಜಗುಣಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬೀದರ್ನ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಆರ್ ಮಹಾದೇವ ಅವರು ಉದ್ಘಾಟಿಸಲಿದ್ದು, ಈ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್, ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪೂರ್, ಈಶ್ವರ್ ಖಂಡ್ರೆ ಹಾಗೂ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ ಎಂದು ಹೇಳಿ, ಈ 3 ದಿನದ ಶರಣ ಸಂಸ್ಕೃತ ಉತ್ಸವಕ್ಕೆ ಜಿಲ್ಲೆಯ ಎಲ್ಲಾ ಶರಣ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬೀದರ್ ಬಸವ ಕೇಂದ್ರ ವತಿಯಿಂದ ಮಾಧ್ಯಮದ ಮೂಲಕ ವಿನಂತಿಸುವುದಾಗಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಗುರುನಾಥ್ ಕೊಳ್ಳೂರ್ ಅವರು ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಪತ್ರಕರ್ತರಾದ ಬಾಬು ವಾಲಿ, ಯುವ ಮುಖಂಡರಾದ ಶಿವರಾಜ್, ಚನ್ನಶೆಟ್ಟಿ, ಕುಶಾಲ್ ಪಾಟೀಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವರ್ಷ ಸಹಜ ಶಿವನು ಮತ್ತು ಶರಣ ಸಂಸ್ಕೃತಿ ಉತ್ಸವ ಇದು ನಿಜಕ್ಕೂ ಜನಮನಕ್ಕೆ ಮುಟ್ಟಿಸಬೇಕು, ಜನ ಬದುಕಬೇಕು, ಜಗ ಬದುಕಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಡಾಕ್ಟರ್ ಶಿವಮೂರ್ತಿ ಮುರುಘದಾಸ ಸುಮಾರು ಈ ಶರಣ ಸಂಸ್ಕೃತಿ ಮತ್ತು ಸಹಜ ಶಿವಯೋಗವನ್ನು ಏರ್ಪಡಿಸುತ್ತಾ ಸಾವಿರಾರು ಜನರಿಗೆ ಲಿಂಗ ಧಾರಣೆಯನ್ನು ಮಾಡುವ ತತ್ವಗಳನ್ನು ತಿಳಿಸುವುದರ ಮೂಲಕ ಇಡೀ ಜನಮಾನಸದಲ್ಲಿ ಇದೊಂದು ಶರಣ ಸಂಸ್ಕೃತಿ ಉತ್ಸವ ಅಂದರೆ ಬಹಳ ಒಂದು ಹೆಮ್ಮೆಯ ಉತ್ಸವವಾಗಿ ನೆರವೇರಿದೆ ಅನ್ನುವಂಥದ್ದು ಬಹಳ ತಿಳಿಸ್ತೇನೆ. ಸುಮಾರು ಜನಮನಕ್ಕೆ ಬಸವ ತತ್ವವನ್ನು ಮುಟ್ಟಿಸಬೇಕು. ಬಸವ ತತ್ವ ಅಂದರೆ ಅದು ಕೇವಲ ಯಾವುದೋ ಒಂದು ಧಾರ್ಮಿಕ ಅಷ್ಟೇ ಅಲ್ಲ, ಸಮಾಜದಲ್ಲಿ ಮೌಢ್ಯತೆಗಳನ್ನು ಗಂಧಾಚಾರಗಳನ್ನು ಹೊಡೆದೋಡಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು, ಯಾಕಂದರೆ ಬಸವ ತತ್ವ
ಇಡೀ ಜಗತ್ತಿಗೆ ಗೊತ್ತು ಬೇಕಾಗಿದೆ. 2019 20 21 22 ಮೂರು ದಿವಸ ಈ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಜರುಗಲಿದೆ. ಈ ಕಾರ್ಯಕ್ರಮ ಕಾರ್ಯಕ್ರಮದ ನಿಮಿತ್ತ 21 ದಿವಸ ಪೂಜ್ಯ ನಿಜಗಣಾನಂದ ಸ್ವಾಮಿಗಳು ನಮ್ಮ ಬೀದರ್ ಜನತೆಗೆ ಒಂದು ಪ್ರವಚನದ ಮೂಲಕ ಆಶೀರ್ವಾದ ಮಾಡಿದ್ದಾರೆ. ಇನ್ನೊಂದು ಬಸವ ಕೇಂದ್ರ ನಿಜಕ್ಕೂ ಅದು ನನಗೆ ನಿಮ್ಮೆಲ್ಲರಿಗೂ ಬಹಳ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ಜನಮನಸ್ಸಕ್ಕೆ ಮುಟ್ಟಬೇಕು. ಅಲ್ಲಿ 2-3 ಜನ ಜನ ಓದ್ತಾರೆ. ನಿಮ್ಮ ಪತ್ರಿಕೆಗಳಲ್ಲಿ ಬಂದಾಗ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ರಾಮದುರ್ಗ ತಾಲೂಕಿನ ಕಟಕುಳ ಸರ್ಕಾರಿ ಶಾಲೆಯ ಉರ್ದು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಫ್ಐ ಖಾಜಿಯವರನ್ನ ಅಮಾನತುಗೊಳಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಎಬಿ ಪುಂಡಲಿಕ್ ಆದೇಶ ಹೊರಡಿಸಿದ್ದಾರೆ. ಲೈಂಗಿಕ ಕಿರುಕುಳ ನೀಡುತ್ತಿರುವ ಬಗ್ಗೆ ಮಕ್ಕಳ ಸಹಾಯವಾಣಿಗೆ ದೂರು ಬಂದಿತು. ಬಳಿಕ ಜಿಲ್ಲಾ ಮಕ್ಕಳ ಶಿಕ್ಷಣಾಧಿಕಾರಿ ಹಾಗೂ ಮಕ್ಕಳ ಸಹಾಯವಾಣಿ ಕೇಂದ್ರದ ಸಿಬ್ಬಂದಿ ಶಾಲೆಗೆ ಭೇಟಿ ನೀಡಿದಾಗ ವಿದ್ಯಾರ್ಥಿಗಳು ಹಾಗೂ ಎಸ್ಡಿಎಂಸಿ ಸದಸ್ಯರು ಲಿಖಿತ ದೂರು ನೀಡಿದ್ರು. ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ತಾಲೂಕಿನ ಕಟ್ಕೋಳ್ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಫ್ಐ ಖಾಜಿಯವರನ್ನು ಅಮಾನತುಗೊಳಿಸಿ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಎಬಿ ಪುಂಡಲಿಕ್ ಆದೇಶ ಹೊರಡಿಸಿದ್ದಾರೆ. ಪೌರತ್ವ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾದ್ಯಂತ ಜಿಲ್ಲಾಡಳಿತ 144 ಸೆಕ್ಷನ್ ಜಾರಿ ಮಾಡಿದೆ. ಯಾದಗಿರಿಯಲ್ಲಿ ಎಂದಿನಂತೆ ಜನಜೀವನ ಸಾಗುತ್ತಿದೆ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆಗೆದು ವ್ಯಾಪಾರ ವಹಿವಾಟು ನಡೆಸಲಾಗುತ್ತಿದೆ. ನಿತ್ಯದಂತೆ ಸಾರಿಗೆ ಸಂಸ್ಥೆ, ಬಸ್ ಹಾಗೂ ಖಾಸಗಿ ವಾಹನಗಳ ಸಂಚಾರ ನಡೆಯುತ್ತಿದೆ. ಜಿಲ್ಲಾಡಳಿತ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ತೆರಳುತ್ತಿದ್ದಾರೆ. ಸಾವಳಿಕೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಅಗ್ನಿ ಪೂಜೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಿಗೆ ಗ್ರಾಮದಲ್ಲಿ 19ನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಅಗ್ನಿ ಪೂಜೆ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಾಯಂಕಾಲ ಬ್ಯಾಂಜೋ ಹಾಗೂ ಡೊಳ್ಳು ಕುಣಿತ ವಾದ್ಯ ಮೇಳಗಳೊಂದಿಗೆ ಮಣಿಕಂಠ ಸ್ವಾಮಿಯ ಪಲ್ಲಕ್ಕಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸನ್ನಿಧಾನ ಮಂಟಪಕ್ಕೆ ಆಗಮಿಸಿತು. ಸಾವಳ್ಗಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ ಗುರುಸ್ವಾಮಿಗಳು ಹಾಗೂ ಮಾಲಾಧಾರಿಗಳಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಗೀತೆಗಳನ್ನು ಹಾಡುತ್ತಾ ಭಜನೆ ಮಾಡಿದರು. ಭಕ್ತರಿಂದ ಹೋಮ, ಪಂಚಾಮೃತ ಅಭಿಷೇಕ, ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ, ಅಗ್ನಿ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ಅನ್ನಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು.
ಬರಲಿ ಭಾಗ್ಯಗಳ ಲಕ್ಷ್ಮೀ ನಾರು ನೀವರವ ನೀರು ಕಾಪಾಡುವ ತಾಯಿ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಭಯಭವಹಾರಿ ಬಾರಿ ದಯಾ ತೋರಿ ಬಾರಿ ಇದಾಗಿದೆ ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.